ವೆಲ್ಕಮ್ ಬ್ಯಾಕ್ ಟು ರೈಟ್ ಕ್ಲಿಕ್. ಇಂಟರ್ನೆಟ್ನಲ್ಲಿ ನಮ್ಮದೇ ಭಾಷೆಯನ್ನು ನೋಡೋದು ನಿಜಕ್ಕೂ ಖುಷಿ. ಜಗತ್ತಿನ ಎಲ್ಲ ಸಂಗತಿಗಳು ನಮ್ಮದೇ ಭಾಷೆಯಲ್ಲಿ ಓದೋದಕ್ಕೆ ಸಿಗುವಂತಾದರೆ ಅದಕ್ಕಿಂತ ಸಂತಸದ ವಿಷಯ ಮತ್ತೇನು ಅಲ್ವಾ? ಕನ್ನಡಿಗರಿಗೆ ಅಂಥದ್ದೊಂದು ಮಾಹಿತಿಯ ತಾಣವನ್ನು ಕರ್ನಾಟಕ ಸರ್ಕಾರ ರೂಪಿಸಿದೆ. ಅದರ ಹೆಸರು ಗಣಜ. ಇವತ್ತಂತೂ ಮಾಹಿತಿಗೇನು ಕೊರತೆ ಇಲ್ಲ, ಆದರೆ ಹೆಚ್ಚಾಗಿ ಮಾಹಿತಿ ಇಂಗ್ಲಿಷ್ನಲ್ಲೇ ಸಿಗುತ್ತೆ. ನಮ್ಮದೇ ಭಾಷೆನಲ್ಲಿ ಮಾಹಿತಿ ಸಿಗೋದು ಸ್ವಲ್ಪ ಕಷ್ಟನೇ. ಆ ಕೊರತೆಯನ್ನು ನೀಗಿಸಬೇಕು ಅಂತಾನೆ ಒಂದು ಕನ್ನಡದ್ದೇ ವೆಬ್ಸೈಟ್ ರೂಪುಗೊಂಡಿದೆ, ಅದು ಕಣಜ. ಜಗತ್ತಿನ ಗಮನ ಸೆಳೆದಿರುವ ಆನ್ಲೈನ್ ವಿಶ್ವಕೋಶ ವಿಕಿಪೀಡಿಯಾ ಮಾದರಿಯಲ್ಲಿ ಕನ್ನಡದ ಅಂತರ್ಜಾಲ ವಿಶ್ವಕೋಶ ರೂಪಿಸೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಅದರ ಫಲವೇ ಈ ವೆಬ್ ತಾಣ. ಪ್ರತಿದಿನ ಹೊಸ ಹೊಸ ಲೇಖನಗಳೊಂದಿಗೆ ಈ ವೆಬ್ ತಾಣ ತನ್ನ ಹೆಸರಿನಂತೆ ಕಣಜವಾಗಿ ರೂಪುಗೊಳ್ತಾ ಇದೆ. ಕನ್ನಡ ಭಾಷೆ, ಸಾಹಿತ್ಯ, ಕೃಷಿ, ವಿಜ್ಞಾನ, ತಂತ್ರಜ್ಞಾನ ಕುರಿತ ನೂರಾರು ಲೇಖನಗಳು ಪ್ರಸ್ತುತ ಈ ಜ್ಞಾನಕೋಶದಲ್ಲಿ ಓದೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ತಜ್ಞರು, ಪರಿಣತರು, ಸಂಪನ್ಮೂಲ ವ್ಯಕ್ತಿಗಳು ಬರೆದ ಮಾಹಿತಿಪೂರ್ಣ ಅಂಕಗಳನ್ನು ಈ ಕಣಜದಲ್ಲಿ ಕಾಣಬಹುದು. ಇಂಟರ್ನೆಟ್ ಸುಲಭವಾಗಿ ಲಭ್ಯವಿರುವ ಈ ಕಾಲದಲ್ಲಿ ಕನ್ನಡ ನಾಡು ಮತ್ತು ನುಡಿಯ ಕುರಿತ ಮಾಹಿತಿ ಅಷ್ಟು ಸುಲಭಕ್ಕೆ ಸಿಕ್ಕೋದಿಲ್ಲ. ಈ ಕೊರತೆಯನ್ನು ನೀಗಿಸೋದಕ್ಕೆ ಕಣಜ ವೆಬ್ ತಾಣ ಇದೆ. ದೊಡ್ಡ ಜ್ಞಾನಕೋಶವಾಗಿ ಬೆಳೆಯಬೇಕಾಗಿರೋ ಈ ಕಣಜ ಸದ್ಯ ಕನ್ನಡಿಗರಿಗೆ ಅಂತರ್ಜಾಲದಲ್ಲಿ ಒಂದಿಷ್ಟಾದರೂ ಮಾಹಿತಿಯನ್ನು ನೀಡುತ್ತೆ ಅನ್ನೋದರಲ್ಲಿ ಖಂಡಿತ ಅನುಮಾನ ಇಲ್ಲ. ಅಷ್ಟೇ ಅಲ್ಲ, ನೀವು ಕೂಡ ಈ ಮಾಹಿತಿ ಕೋಶಕ್ಕೆ ಒಂದಷ್ಟು ಮಾಹಿತಿ ನೀಡೋ ಮೂಲಕ ಕಣಜದ ಮಾಹಿತಿಗೆ ಸಿರಿವಂತಿಕೆಯನ್ನು ಹೆಚ್ಚಿಸಬಹುದು. ಹೆಚ್ಚಿನ ಮಾಹಿತಿಗೆ ಕಣಜಕ್ಕೆ ಹೋಗಿ ಬನ್ನಿ. ಅರೆ, ಕಣಜಕ್ಕೆ ಹೊರಟೆ ಬಿಟ್ರ? ಅಲ್ಲಿಗೆ ಹೋದ್ರೆ ಹೊರಗೆ ಬರೋಕೆ ಸಿಕ್ಕಾಪಟ್ಟೆ ಟೈಮ್ ಬೇಕು. ಅದಕ್ಕಿಂತ ಮುಂಚೆ ನಿಮಗಾಗಿ ತಂದಿರೋ ಈ ಫನಿ ಪಿಕ್ಚರ್ಸ್ ನೋಡೇ ಬಿಡಿ. ಇಂಟರ್ನೆಟ್ ಗೊತ್ತಿರೋ ಎಲ್ಲರೂ ಇಮೇಲ್ ಬಳಸ್ತಾರೆ, ಆದರೆ ಇಮೇಲ್ನ ಹೇಗೆ ಬಳಸ್ಕೊಳ್ಬೇಕು ಅಂತ ಬಹಳಷ್ಟು ಮಂದಿಗೆ ಗೊತ್ತಿರಲಿಕ್ಕಿಲ್ಲ. ಕೆಲವು ಬೇಡದ ಇಮೇಲ್ಗಳನ್ನು ಬರೋದು ಹೇಗೆ ನಿಲ್ಲಿಸ್ಬೇಕು, ಬೇಕಾಗೋ ಇಮೇಲ್ಗಳನ್ನು ಹೇಗೆ ಒಂದು ಕಡೆ ಇಟ್ಕೋಬೇಕು ಅಂತ ಗೊತ್ತಿರೋದಿಲ್ಲ. ಹೌದು, ಅದಕ್ಕೆ ಏನು ಮಾಡಬೇಕು ಅಂತೀರಾ? ಇಲ್ಲಿದೆ ನೋಡಿ ಈ ವಾರದ ಸ್ಪೂನ್ ಫೀಡ್. ನಿಮ್ಮ ಇಮೇಲ್ ಇನ್ಬಾಕ್ಸ್ಗೆ ವಯಾಗ್ರಾ ಮಾತ್ರೆ ತಗೊಳ್ಳಿ ಅನ್ನೋ ಮೇಲ್ ಬರುತ್ತಾ? ಇರುಸು ಮುರುಸು ಉಂಟು ಮಾಡೋ ಮೇಲ್ಗಳು ಬರ್ತಾವ? ಇಂಥ ಮೇಲ್ಗಳು ಬಂದು ಮೇಲಿಂದ ಮೇಲೆ ನಿಮಗೆ ಕಿರಿಕಿರಿ ಆಗಿರಬಹುದು. ಅಂಥ ಮೇಲ್ಗಳು ನಿಮ್ಮ ಇಮೇಲ್ ಬಾಕ್ಸ್ಗೆ ಬರದಂತೆ ನೀವು ಮಾಡಬಹುದು. ನಿಮ್ಮ ಇಮೇಲ್ನಲ್ಲೇ ಇರೋ ಫಿಲ್ಟರ್ನ ಬಳಸ್ಕೊಂಡು ಬೇಡದ ಮೇಲ್ಗಳನ್ನು ತಡಿಬಹುದು. Thank you.
ಯಾವ ಯಾವ ಮೇಲ್ ಪದೇ ಪದೇ ಬರುತ್ತೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಇಂಥ ಮೆಸೇಜ್ ಫಿಲ್ಟರ್ ಮಾಡು ಅನ್ನೋ ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಆಗ ಫಿಲ್ಟರ್ ಮಾಡಿದ ಮೆಸೇಜ್ ಅನ್ನ ಏನ್ ಮಾಡಬೇಕು ಅಂತ ಪ್ರಶ್ನೆ ಕೇಳಲಾಗುತ್ತೆ ನಿಮಗೆ. ನೀವು ಬೇಕಾದ್ರೆ ಅದನ್ನ ಬೇರೆ ಫೋಲ್ಡರ್ಗೆ ವರ್ಗಾಯಿಸಬಹುದು, ಇಲ್ಲದೇ ಇದ್ರೆ ಡಿಲೀಟ್ ಮಾಡು ಅಂತ ಹೇಳಬಹುದು. ಇಷ್ಟು ಮಾಡಿ ನೀವು ಕ್ರಿಯೇಟ್ ಫಿಲ್ಟರ್ ಅನ್ನೋ ಗುಂಡಿಯನ್ನ ಒತ್ತಿದ್ರೆ ಸಾಕು, ಕಿರಿಕಿರಿ ಉಂಟು ಮಾಡೋ ಯಾವುದೇ ಮೇಲ್ ನಿಮ್ಮ ಗಮನಕ್ಕೆ ಅಂದ್ರೆ ಇನ್ಬಾಕ್ಸ್ಗೆ ಬರ್ದೇನೆ ಡಿಲೀಟ್ ಆಗೋಗುತ್ತೆ. ನಿಮಗೆ ಈ ವಿಚಾರ ತಿಳಿದಿತ್ತಾ? ನಿಮ್ಮ ಇಮೇಲ್ ಸ್ವಚ್ಛ ಸುರಕ್ಷಿತವಾಗಿರಬೇಕು ಅಂದರೆ ಈ ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ಒಳ್ಳೆಯದಲ್ವಾ? ಒಮ್ಮೆ ಟ್ರೈ ಮಾಡಿ. ನಾನು ಒಂದು ಬ್ರೇಕ್ ತಗೋತಾ ಇದ್ದೀನಿ. ಆನ್ ರೈಟ್ ಕ್ಲಿಕ್, ರೈಟ್ ಕ್ಲಿಕ್ನಲ್ಲಿ ವಾಟ್ ನೆಕ್ಸ್ಟ್? ಮೊಬೈಲ್ನಲ್ಲಿ HTC ಎಕ್ಸ್ಪ್ಲೋರರ್, ಗ್ಯಾಜೆಟ್ ಗ್ಯಾಲರಿಯಲ್ಲಿ ಸೋನಿ ಮ್ಯೂಸಿಕ್ ಸಿಸ್ಟಮ್,